ಮಧ್ಯ ಕೀರ್ತನೆ ಇರುತ್ತೆ, ಅದನ್ನೇ ವಾಕ್ಯ, ಯಹೋವನಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದ. ಇದು ತುಂಬಾ ಒಳ್ಳೆ ವಾಕ್ಯ, ಯಾಕಂದ್ರೆ ನನ್ನ ತಂದೆಗೆ ಪ್ರತಿ ಕ್ಷಣ ಕ್ಷಣ ನಾವು ಇಷ್ಟು ಕೃತಜ್ಞತೆ ಇರೋದಾದ್ರೂ ಸಾಲಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಹಗಲು ರಾತ್ರಿ ಹೋಗ್ತಾನೆ ಇರುತ್ತೆ, ಸಮಯಗಳು ಕಳೀತಾನೆ ಇರುತ್ತೆ, ಕಾಲಗಳು ಹೋಗ್ತಾನೆ ಇರುತ್ತೆ. ಆದರೆ ತನ್ನ ಮಕ್ಕಳಿಗೆ ಯಾವುದೇ ಒಂದು ರೀತಿಯಲ್ಲಿ ತೊಂದರೆಗಳಾಗದಂತೆ ಕಾವಲು ಕೊಟ್ಟು ನಡೆಸುವಂಥ ನನ್ನ ತಂದೆ ದೇವರಿಗೆ, ಯೇಸುಕ್ರಿಸ್ತನಿಗೆ, ಪವಿತ್ರಾತ್ಮನಿಗೆ ಎಷ್ಟು ಸ್ತೋತ್ರ ಹೇಳಿದ್ರು ಸಾಲೋದಿಲ್ಲ. ಆತನ ಕೃಪೆ ಶಾಶ್ವತವಾಗಿದೆ. ಸಾಕು ನಮ್ಗೆ ಆತನ ಕೃಪೆ ನಮ್ಮ ಜೊತೆಲಿ ಇದ್ಬಿಡ್ತು ಅಂದರೆ ನಾವೇನು ಬೇಕಾದ್ರೂ ಜಯಿಸ್ಬೋದು. ಅಲ್ಲೆಲೂಯಾ. ಆತನ ಕೃಪೆ ಇಲ್ಲ ಅಂತಂದರೆ ನಾವು ಈ ಲೋಕದಲ್ಲಿ ಇದ್ದೂ ಪ್ರಯೋಜನ ಇಲ್ಲ, ಶೂನ್ಯ ಆಗ್ಬಿಡ್ತೀವಿ, ಶೂನ್ಯ ಆಗ್ಬಿಡ್ತೀವಿ, ಯಾವುದಕ್ಕೂ ಉಪಯೋಗ ಇಲ್ಲ. ಆದರೆ ಈ ಪ್ರಪಂಚ ಜೀವಿಸ್ತಾ ಇದೆ ಅಂತ ಅನ್ನೋದಾದರೆ ಆತನ ಕೃಪೆ. ಅಲ್ಲೆಲೂಯಾ. ಯಾವುದೂ ಅರ್ಥ ಆಗಲ್ಲ. ತನ್ನ ಜ್ಞಾನದ ಪ್ರಕಾರವಾಗಿ, ಬುದ್ಧಿ ಪ್ರಕಾರವಾಗಿ ಜನರು ನಡೀತಾ ಇರ್ತಾರೆ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅಂದರೆ ತಂದೆಯ ಒಂದು ಕೃಪೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಿಂದನೂ ಆಗಲ್ಲ. ಅಲ್ಲೆಲೂಯಾ. ತುಂಬ ದೊಡ್ಡ ಕಾರ್ಯಗಳನ್ನು ಮಾಡುವಂಥ ದೇವರು, ಸ್ವಲ್ಪ ನಾವು ಆತನಿಗೆ ಹತ್ರವಾಗಬೇಕು, ಹತ್ರವಾಗಬೇಕು, ನಂಬಿಕೆ ಹೆಚ್ಚಾಗಬೇಕು. ಅಲ್ಲೆಲೂಯಾ. ಆತನಿಗೆ ಹತ್ರವಾಗಿ ನಂಬಿಕೆ ಹೆಚ್ಚಾಯಿತು ಅಂದರೆ ಅನೇಕ ಅದ್ಭುತಗಳನ್ನು ಮಾಡ್ತೀವಿ. ಮನುಷ್ಯನಿಗೆ ನಂಬಿಕೆ ಕಡಿಮೆ, ನಂಬಿಕೆ ಮನುಷ್ಯನಿಗೆ ಮನುಷ್ಯನ ಮೇಲೆ ಇದೆ ಹೊರತು ದೇವ್ರ ಮೇಲೆ ನಂಬಿಕೆ ಇಲ್ಲ. ತಾನು ಮಾಡುವಂಥ ಕೆಲಸ ಕಾರ್ಯಗಳ ಮೇಲೆ ನಂಬಿಕೆ. ಓಲಾದ ಬುಕ್ ಮಾಡಿದ ತಕ್ಷಣ ಡ್ರೈವರ್ ಮೇಲೆ ನಂಬಿಕೆ, ಫ್ಲೈಟ್ ಬುಕ್ ಮಾಡಿದ ತಕ್ಷಣ ಅವನ ಇವಾಗ ಓಡಿಸೋ ಪೈಲೆಟ ಪೈಲೆಟ್ ಮೇಲೆ ನಾವು ನಂಬಿಕೆ ಇಟ್ಕೊಳ್ತೀವಿ. ಚೆನ್ನಾಗಿ ಓಡಿಸ್ಕೊಂಡು ಹೋಗ್ತಾನೆ, ನಾವು ಹೊಲಕ್ಕೆ ಸೇರ್ತೀವಿ. ಆದರೆ ನನ್ನ ತಂದೆ ಹತ್ರ ನಂಬಿಕೆ ಇದನ್ನು ಸುರಕ್ಷಿತವಾಗಿ ಹೋಗಿ ಬಂದ ಅಂದರೆ ಅವನು ಸಖತ್ತಾಗಿ ಓಡಿಸ್ದ, ಒಳ್ಳೆ ರೀತಿಯಲ್ಲಿ ಕರ್ಕೊಂಡೋದ, ಬಂದ ನೋಡಲ್ಲ ನೋಡ್ಕೊಂಡು ಬಂದಿ, ಸೂಪರಾಗಿತ್ತು. ಇಷ್ಟೇ ಹೇಳ್ತೀವಿ ಹೊರತು ದೇವ್ರ ಕೃಪೆಯಿಂದ ನನ್ನ ತಂದೆ ಒಳ್ಳೆ ರೀತಿಯಲ್ಲಿ ಪ್ರಯಾಣನ ನಡೆಸಿ ಕರ್ಕೊಂಬಂದರು ಅನ್ನೋ ಒಂದು ಮಾತು ಯಾರ ಬಾಯಲ್ಲೂ ಬರಲ್ಲ. ಕೃತಜ್ಞತೆ ಅಂದರೆ ನಾವು ಮಾಡುವಂಥ ಕೆಲಸಗಳಲ್ಲಿ ಆತ ಜೊತೆ ಇದ್ದು ಜಯ ಕೊಡುವಂಥ ಪ್ರತಿಯೊಂದು ಕಾರ್ಯಗಳಿಗೆ ನಾವು ಆ ಕ್ಷಣದಲ್ಲಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು, ಸ್ತೋತ್ರ ಹೇಳಬೇಕು. ಯಸಪ್ಪ ಈ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಾವೊಂದು ಕೆಲಸಕ್ಕೆ ಹೋಗ್ತೀವಿ, ಅದನ್ನು ಮುಗಿಸ್ಕೊಂಡು ಬಂದ ತಕ್ಷಣನೇ ಮನೆ ಒಳಗಡೆ ಅಪ್ಪ ಹೂಫ್ ಆಗೋಯ್ತಪ್ಪ ಕೆಲಸ ಮುಗೀತು, ಏನೋ ಒಂದು ಆಗಬೇಕು ಅಂತ ಆಯಿತು, ಮುಗೀತಾ ಅಂತ ಹೇಳಿ ಸುಮ್ಮನೆ ಆಗ್ತೀವಿ ಹೊರತು ಯಾವ ಕಾರಣಕ್ಕೂ ಕೃತಜ್ಞತೆಯನ್ನು ಹೇಳಲ್ಲ, ನಾವು ಮಾಡಲ್ಲ. ಕ್ರಿಯೆಗಳ ಮುಖಾಂತರವಾಗಿ ನನ್ನ ತಂದೆಯನ್ನು ಪ್ರೀತಿಸುವಾಗ, ಕೃತಜ್ಞತೆಯನ್ನು ಸಲ್ಲಿಸುವಾಗ, ಆತನ ಉಪಕಾರಗಳನ್ನು ನೆನೆಸಿಕೊಳ್ಳುವಾಗ ಆತನ ಜೊತೆ ಇದ್ದು ಇನ್ನೂ ಹೆಚ್ಚಾದ ಕಾರ್ಯಗಳನ್ನು ಮಾಡ್ತಾರೆ. ತಂದೆ ಒಂದೇ ಇಷ್ಟ, ತನ್ನ ಮಕ್ಕಳು ಒಳ್ಳೆ ರೀತಿಯಲ್ಲಿ ನಡೀಬೇಕು. ಆಮೇಲೆ ಯೆಶಾಯ 7:14 ಯೆಶಾಯ 7:14. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವನು. ಅವನು ಕೆಟ್ಟದ್ದು ಬೇಡ ಒಳ್ಳೆಯದೇ ಬೇಕು ಅನ್ನುವಷ್ಟು ಬಲ್ಲವನಾಗುವಾಗ ಕೆಟ್ಟದ್ದು ಬೇಡ ಒಳ್ಳೆಯದೇ ಬೇಕು. ಇಮ್ಮಾನುವೇಲ್ ನಮ್ಮ ಜೊತೆಯಲ್ಲಿ ಇರುವಂತ ದೇವರು, ನಮ್ಮ ಜೊತೆಯಲ್ಲಿ ಇರುವಂತ ದೇವರು. ಇಮ್ಮಾನುವೇಲ್ ಅಂದ್ರೆ ನನ್ನ ತಂದೆ ದೇವರು, ನಮ್ಮ ಜೊತೆಯಲ್ಲೇ ಇರುವಂತ ದೇವರು. ಆತ ಏನು ಇಷ್ಟಪಡ್ತಾ ಇದ್ದಾನೆ, ಒಳ್ಳೆಯದನ್ನ ಇಷ್ಟಪಡ್ತಾ ಇದ್ದಾನೆ ಹೊರತು ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನ ಇಷ್ಟಪಡ್ತಾ ಇಲ್ಲ. ಇವಾಗ ತಂದೆ ದೇವರು ನಮ್ಮ ಜೊತೆಯಲ್ಲಿ ಇರಬೇಕು ಅಂತಂದ್ರೆ ನಾವು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ನಮ್ಮ ಆಲೋಚನೆಗಳು, ನಮ್ಮ ಮಾತುಗಳು, ಕ್ರಿಯೆಗಳು ನಡೀಬೇಕು. ಇವಾಗ SLC ಪಾಸ್ ಆದರೆ ಮಾತ್ರ ದೇವ್ರಿಗೆ ಹೆಚ್ಚಾಗಿ ಸ್ತೋತ್ರ ಹೇಳೋದು, ಹೆಚ್ಚಾಗಿ ಉಪವಾಸ ಮಾಡೋದು, ಹೆಚ್ಚಾಗಿ ದೇವ್ರ ಸನ್ನಿಧಿಯಲ್ಲಿ ಕೂತ್ಕೊಳ್ಳೋದು. ಪಾಸ್ ಆಯಿತು ಅಂದಮೇಲೆ ದೇವ್ರನ್ನ ಬಿಟ್ಕೊಡೋದು, ಇದು ನ್ಯಾಯನ? ಫಾರ್ ಎಕ್ಸಾಂಪಲ್ ಪ್ರತಿಯೊಬ್ಬರಿಗೂ ನಾನು ತಗೊಳ್ಳೋದು
ಯಾಕಂತಂದ್ರೆ ಕೀರ್ತನೆಗೋಸ್ಕರ ತಾಯಿ 40 ದಿನ ಉಪವಾಸ ತಗೊಂಡು ಅವಳು ಪಾಸ್ ಆಗ್ಲೇಬೇಕು ಅಂತ 40 ದಿನ ಉಪವಾಸ ತಗೊಂಡು ನಂತರ ತಗೊಳಕಾಯ್ತಾ, ಏನನ್ನ ಮಾಡೋಕ್ಕಾಯ್ತಾ, ಯಾವುದೋ ಒಂದು ವಿಷಯಕ್ಕೆ ಇವಾಗ ಒಂದು ಜಯ ಬೇಕು ಅಂತ ಅನ್ನೋದಕ್ಕೋಸ್ಕರ ಒಂದು ಉಪವಾಸ ತಗೊಳ್ತೀವಿ ಹೊರತು ತಂದೆ ಜೊತೆಯಲ್ಲಿ ನಾವು ಅನ್ಯೋನ್ಯತೆಯಾಗಿ ಐಕ್ಯತೆಯಾಗಿ ಆತ್ಮೀಯ ಒಂದು ಐಕ್ಯತೆ ಬೆಳಿಬೇಕು ಅನ್ನೋದಕ್ಕೆ ನಾವು ಯಾವಾಗಲೂ ಪ್ರಯಾಸ ಪಟ್ಟಿದ್ದೀವ? ಪ್ರಯಾಸ ಪಡಬೇಕು. ಯಾವಾಗ ಪಟ್ಟಿಲ್ಲ ಅಂದ್ರೂ ನನ್ನ ತಂದೆ ಜೊತೆಲಿ ಐಕ್ಯತೆಯಾಗಿರೋದಕ್ಕೆ ಪಡಬೇಕು, ಯೇಸು ಕ್ರಿಸ್ತನ ಜೊತೆಲಿ ಐಕ್ಯತೆಯಾಗಿರೋದಕ್ಕೆ ಪಡಬೇಕು, ಪವಿತ್ರಾತ್ಮ ನಮ್ಮ ಜೊತೆಲಿ ಇರೋದಕ್ಕೆ ನಾವು ಹೆಚ್ಚಾಗಿ ಪ್ರಯಾಸ ಪಡಬೇಕು. ಅದಕ್ಕೋಸ್ಕರ ಉಪವಾಸ ತಗೊಂಡ್ರೂ ಅದಕ್ಕೆ ಪ್ರಯೋಜನ ಇರುತ್ತೆ, ಉಪಯೋಗ ಆಗುತ್ತೆ. ಇವಾಗ ಎಲ್ಲ ಏನ್ ಮಾಡೋದು, ತನ್ನ ಕೆಲಸ ಕಾರ್ಯಗಳು ಸಾಧನೆ ಆಗೋದಕ್ಕೋಸ್ಕರ ಅಷ್ಟೇ, ಕೆಲಸ ಕಾರ್ಯಗಳು ನಡೆಯೋದಕ್ಕೋಸ್ಕರ ಅಷ್ಟೇ ಹೊರತು ಆತ್ಮೀಯದಲ್ಲಿ ಯಾವುದೇ ರೀತಿಯಲ್ಲಿ ಭಾರ ಪಡೋರು ಇಲ್ಲ. ನಾವು ಯೇಸುಕ್ರಿಸ್ತನ ಪ್ರೀತಿ ಮಾಡ್ತೀವಿ, ಕರೆಕ್ಟ್? ಪ್ರೀತಿ ಅನೇಕ ರೀತಿಯಲ್ಲಿ ಇರುತ್ತೆ. ಯೇಸುಕ್ರಿಸ್ತನ ನಾವು ಪ್ರೀತಿ ಮಾಡ್ತೀವಿ ಅಂತ ಯಾವುದಕ್ಕೋಸ್ಕರ? ಆರೋಗ್ಯಕ್ಕೋಸ್ಕರ, ಕೆಲಸ ಕಾರ್ಯಗಳಿಗೋಸ್ಕರ, ಮತ್ತೆ ಏನೇ ಒಂದು ಕಾರ್ಯ ಆಗಿರೋದು ಅದು ಜಯ ಹೊಂದ್ಕೊಳ್ಳೋದಕ್ಕೋಸ್ಕರ, ಕುಟುಂಬ ಸಮಾಧಾನವಾಗಿರೋದಕ್ಕೋಸ್ಕರ, ಸಂತೋಷವಾಗಿರೋದಕ್ಕೋಸ್ಕರ. ಯಾವುದೇ ಸಾಲ ಇರಬಾರ್ದು, ಸಮೃದ್ಧಿ ಇರಬೇಕು, ಒಳ್ಳೆ ಆರೋಗ್ಯ ಇದ್ದು, ಒಳ್ಳೆ ಎಜುಕೇಷನಲ್ಲಿ ಇದ್ದು, ಒಳ್ಳೆ ಕೆಲಸದಲ್ಲಿ ಸೇರಬೇಕು, ಒಳ್ಳೆ ಸಂಬಳ ಬರಬೇಕು, ಒಳ್ಳೆ ಇದರಲ್ಲಿ ಇರಬೇಕು, ಮಾಡೋ ಕೆಲಸದಲ್ಲೆಲ್ಲ ಒಳ್ಳೇದಾಗಬೇಕು, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ನಡಿಬೇಕು, ಇಷ್ಟೇ ಅಲ್ಲ. ಪ್ರಪಂಚದಲ್ಲಿ ರೌಂಡ್ ಅಪ್ ಆಗ್ತಾಯಿರೋದೆಲ್ಲ ಇದೆ ಅಲ್ಲ, ಯಾವಾಗ್ಲೂ ನಮಗೆ ಒದಗಿ ಬರುತ್ತೆ, ದೇವರು ನಮಗೆ ಒದಗಿಸ್ಕೊಡ್ತಾನೆ. ಯಾಕಂದರೆ ಆತನು ಯಹೋವ ಹಿರಿಯ ಆಗಿರೋದ್ರಿಂದ ಒದಗಿಸ್ಕೊಡ್ತಾನೆ. ಆದರೆ ಆತ್ಮ ಸಂಬಂಧವಾಗಿ ಎಷ್ಟು ನಾವು ಪ್ರಯಾಸನ ಪಡ್ತಾ ಇದ್ದೀವಿ ಅದು ನಮಗೆ ಇಂಪಾರ್ಟೆಂಟ್. ಯಾಕಂತಂದರೆ ನೀನೇ ನನ್ನ ತಂದೆಗೆ ಬೇಕು, ನಿನ್ನ ಆತ್ಮನೇ ನನ್ನ ತಂದೆಗೆ ಇಂಪಾರ್ಟೆಂಟ್. ನೀನು ಮಾಡೋವಂಥದ್ದು ಕಾರ್ಯಗಳು ಅಲ್ಲ. ಇವಾಗ ಇಲ್ಲಿ ಸಂಪಾದನೆ ಮಾಡಿ ನಾವೆಲ್ಲ ಕಟ್ಕೊಳ್ಳೋದಾದರೂ, ಎತ್ತಿಟ್ಕೊಳ್ಳೋದಾದರೂ ಉಪಯೋಗ ಇದೆಯಾ? ಎಷ್ಟೋ ಬಾರಿ ದೇವರು ಮಾತಾಡಿದ್ದಾರೆ, ಎಷ್ಟೋ ಬಾರಿ ತಿಳಿಸಿದ್ದಾರೆ, ಇಲ್ಲಿ ಗಂಟು ಮಾಡ್ಕೊಳ್ಳೋದಾದ್ರೂ ಪ್ರಯೋಜನ ಇಲ್ಲ ಅಂತ. ಆತ್ಮೀಯ ಗಂಟನ್ನು ಮಾಡಿ, ದೇವ್ರು ನಿಮ್ಮ ಹತ್ರ ಮಾತಾಡ್ತಾರೆ. ಆತ್ಮೀಯ ಗಂಟು ಆತ್ಮದಲ್ಲಿ ಬೆಳೀಬೇಕು, ಜ್ಞಾನನ ವೃದ್ಧಿಪಡಿಸ್ಕೊಳ್ಬೇಕು. ಈ ಜ್ಞಾನ ಅಲ್ಲ, ಆತ್ಮೀಯ ಜ್ಞಾನವನ್ನು ವೃದ್ಧಿಪಡಿಸ್ಕೊಳ್ಬೇಕು, ಆತ್ಮೀಯದಲ್ಲಿ ಐಕ್ಯತೆ ವೃದ್ಧಿಪಡಿಸ್ಕೊಳ್ಬೇಕು. ಎಷ್ಟು ದಿನ, ಎಷ್ಟು ಕಾಲ ಹೀಗೆ ಬಾಳ್ತೀರ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಹೋವನು ನನಗೆ ಇದ್ದಾನೆ, ಏಳನೇದು, ನಾ ಯಹೋವನು ನನಗೆ ಇದ್ದಾನೆ, ಆತನೇ ನನಗೆ ಸಹಾಯಕನು, ನನ್ನ ವೈರಿಗಳಿಗಾಗುವ ಶಿಕ್ಷೆಯನ್ನು ನೋಡುವೆನು. ಇದು ತುಂಬ ಚೆನ್ನಾಗೈತೆ, ಒಳ್ಳೆ ಸೂಪರ್ ವಾಕ್ಯ ನೋಡೋವಾಗೇನೆ. ಹೌದು ಯಶಪ್ಪ, ನೀನೇ ನನ್ನ ಸಹಾಯಕನ ಯಶಪ್ಪ, ನನ್ನ ವೈರಿಗಳಿಗೋಸ್ಕರ ಶಿಕ್ಷೆ ಕೊಡೋ ಯಶಪ್ಪ, ಅವ್ರು ನಮ್ಮ ಮುರಿ ಯಶಪ್ಪ, ಅವ್ರ ಕಾಲನ ಎತ್ತ ಯಶಪ್ಪ, ಅವ್ರಿಗೆ ಹಂಗೆ ಆಗಲಿ ಯಶಪ್ಪ. ವಾಕ್ಯ ಕೇಳಿದ ತಕ್ಷಣ ಏನಾಗುತ್ತೆ, ಮಾಡಬೇಕು ಅಂತ ಇರೋದೇ ಅಲ್ವಾ? ನನ್ನ ವೈರಿಗಳಿಗಾಗುವ ಶಿಕ್ಷೆಯನ್ನು ನೋಡುವೆನು ಯಶಪ್ಪ, ನೀನು ಮಾಡಿ ಮಾಡ್ತೀಯ ಯಶಪ್ಪ, ನಾನು ನಂಬ್ತೀನಿ ಯಶಪ್ಪ, ಅವ್ರು ಹಿಂಗೆ ಆಗ್ತಾನೆ ಯಶಪ್ಪ. ಅದಕ್ಕೆ ತಕ್ಕಂಗೆ ನೀನು ನಡ್ಕೊಳ್ತಾ ಇದೀಯಾ? ಅದಕ್ಕೆ ತಕ್ಕಂಗೆ ನೀನು ಜೀವಿಸ್ತಾ ಇದೀಯಾ? ಅದಕ್ಕೆ ತಕ್ಕಂಗೆ ನೀನು ಕ್ರಿಯೆ ಕೆತ್ತಿದೀಯಾ? ಬಿತ್ತಬೇಕು ನೀನು. ಗೋಧಿ ಕಾಳು ಸತ್ತರೇನೆ ಅದು ಫಲ ಬರೋದು. ಗೋಧಿ ಕಾಳು ಇದೇ ರೀತಿಯಲ್ಲಿ ಇರೋದಾದರೆ ಯಾವುದೇ ಕಾರಣಕ್ಕೂ ಉಪಯೋಗ ಆಗಲ್ಲ. ಕಾಳುಗಳನ್ನ ಎತ್ಕೊಂಡು ನೋಡ್ಸ್ಕೊಂಡು ನೋಡ್ಸ್ಕೊಂಡು ಇರೋದಾದ್ರೂ ಪ್ರಯೋಜನ ಇಲ್ಲ. ಕಾಳಾಗಿದೆಯಾ, ಪುಡಿ ಆಗ್ಬೇಕು. ನಾನು ಪುಡಿ ಆದಮೇಲೆ ಅದು ಹಿಟ್ಟಾಗಬೇಕು, ಅದ ಕಟ್ಟಬೇಕು, ಅದು ರೊಟ್ಟಿ ಆಗಬೇಕು, ಜನ ತಿನ್ನಬೇಕು. ಅದೇ ಯೇಸುಕ್ರಿಸ್ತನು ಮಾಡಿದಂಥ ಕಾರ್ಯ. ಇವತ್ತು ನೀನೇನು ಮಾಡ್ತಾನೆ, ಯಾವ ಥರ ನೀನು ನಡ್ಕೊಳ್ತಾ ಇದ್ದೀನಿ? ನಿಮ್ಗೆ ಯಾವುದು ನೀನು ಪರೀಕ್ಷೆ ಮಾಡ್ಕೊಳಕ್ ಹೋಗ್ಬೇಡ, ನಿನ್ನ ಆತ್ಮನ ಪರೀಕ್ಷೆ. ಆತ ನಮ್ಗೆ ಸಹಾಯಕವಾಗಿದ್ದಾನೆ. ನಮ್ಗೆ ವಿರುದ್ಧವಾಗಿ ಯಾರೇ ಎದ್ದೇಳೋದಾದ್ರು, ಏನೇ ಮಾಡೋದಾದ್ರು, ಆತ ಮುಯ್ಯಿ ತೀರಿಸುವಂತ ದೇವರು. ನೀನೇನು ಮುಯ್ಯಿ ತೀರಿಸ್ಬೇಕಾಗಿರೋ ಅವಶ್ಯಕತೆನೆ ಇಲ್ಲ. ನಿನ್ ಸುತ್ತ ಎಷ್ಟೇ ವೈರಿಗಳು ಇರೋದಾದ್ರು, ನೀನು ಯಾರೇ ಹಾಗೆ ಮಾಡೋದಾದ್ರು, ಏನೇ ಮಾಡೋದಾದ್ರು, ದೇವ್ರು ಯುದ್ಧ ಮಾಡ. ಮನುಷ್ಯನಿಗೆ ಶೋಧನೆ ಬರಬೇಕು, ಶೋಧನೆ ಬಂದಾವಾಗ್ಲೇನೆ ಅವನು ನಿಜವಾಗ್ಲೂ ದೇವರ ಮಗು, ಅವನು ನಿಜವಾಗ್ಲೂ ದೇವ್ರಿಗೋಸ್ಕರ ವೈರಾಗ್ಯವಾಗಿ ನಿಂತ್ಕೊಂಡಿದ್ದಾನೆ ಅಂತ ಅರ್ಥ. ಶೋಧನೆ ಬಂದಾವಾಗ ಗುಣಗುಟ್ಕೊಳ್ಬಾರ್ದು, ಕಷ್ಟ ಬಂದಾವಾಗ ಗುಣಗುಟ್ಕೊಳ್ಬಾರ್ದು, ಬೈಕೊಳ್ಬಾರ್ದು, ಅಯ್ಯೋ ದೇವ್ರೇ ಯಾಕೆ 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 ನನಗೆ ಈ ಥರ ಆಗ್ತಾ ಇದೆ ಅಂತ ಗುಣಗುಟ್ಕೊಳ್ಬಾರ್ದು. ಯಾವಾಗ ಗುಣಗುಟ್ಕೊಳ್ತೀವೋ ನೀನು ದೇವ್ರ ಹತ್ರ ನಿಂತ್ಕೊಂಡಿಲ್ಲ ಅಂತ ಅರ್ಥ. ಅಯ್ಯೋ ಬಾ ಗುಣಗುಟ್ಕೊಂಡ, ಅವನೇನಾದರೂ ಬೈಕೊಂಡ,
ಇಲ್ಲ, ತನ್ನನ್ ತಾನೇ ಶಾಪ ಹಾಕೊಂಡ, ಎಲ್ಲಾನು ತೊರೆದ. ಅದೇ ನೀನು ನಾನಾಗ್ಬೇಕು. ವಾಕ್ಯ ಓದೋದಲ್ಲ, ಅರ್ಥ ಮಾಡ್ಕೊಂಡು ಅದನ್ನ ಅಳವಡಿಸ್ಕೊಡೋದಲ್ಲ. ಕಷ್ಟ ಬಂದವಾಗ ಯೇಸಪ್ಪ ಯೋಬನ್ ಬಲ ಶಕ್ತಿಯನ್ನು ಕೊಟ್ಟೆ, ನನ್ನ ಬಲ ಶಕ್ತಿಯನ್ನ ಕೊಡು. ಅವನ ಜೊತೆಲಿ ನೀನು ಇದ್ದು ಯುದ್ಧ ಮಾಡಿದೆ, ನೀನು ನನ್ನ ಜೊತೆಲಿ ಇದ್ದು ಯುದ್ಧ ಮಾಡು, ನಿನ್ನ ಚಿತ್ತ ನನ್ನನ್ನು ನೆರವೇರೋದಕ್ಕೆ ಸಹಾಯ ಮಾಡು. ಈ ರೀತಿಯಲ್ಲಿ ಹೇಳುವಾಗ ನನ್ನ ತಂದೆ ದೇವರು ಯೇಸುಕ್ರಿಸ್ತನ ಮುಖಾಂತರವಾಗಿ ಪರಿಶುದ್ಧಾತ್ಮನ ಸಹಾಯವನ್ನು ನಮ್ಗೆ ಯಾವಾಗ್ಲೂ ಒದಗಿಸ್ತಾನೆ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಗೆ ಎಲ್ಲವನ್ನ ಒದಗಿಸ್ಕೊಟ್ಟಿದ್ದಾರೆ, ಆದ್ರೆ ನಾವೇ ಉಪಯೋಗ ಮಾಡ್ಕೊಳ್ಳಲ್ಲ, ನಾವೇ ಅದನ್ನ ಉಪಯೋಗ ಮಾಡ್ಕೊಳ್ಳಲ್ಲ. ಲೋಕ ಸಂಬಂಧವಾಗಿರುವಂತ ಆಯುಧಗಳನ್ನೆಲ್ಲ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತೀವಿ, ಆದ್ರೆ ಆತ್ಮೀಯ ಆಯುಧಗಳನ್ನ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಬರಲ್ಲ, ಬರೋದೂ ಇಲ್ಲ. ಬರೋದು ಯಾವಾಗಂದ್ರೆ ಒಂದು ವಾರ, ಹತ್ತು ದಿನ, ಮತ್ತೆ ಸೇಮ್ ಹೇಳು ಬೀಳು, ಅದಾಗಬಾರ್ದು. ಒಂದೇ ರೀತಿಯಲ್ಲೇ ಇರಬೇಕು. ಅದನ್ನ ನಮ್ಗೆ ಸಹಾಯಕವಾಗಿದ್ದಾನೆ. ನಿಮ್ಗೆ ಯಾರೇ ವೈರಿ ಇರೋದಾದ್ರೂ, ಯಾರೇ ಶತ್ರು ಇರೋದಾದ್ರೂ ದೇವ್ರಿಗೆ ಒಪ್ಪಿಸ್ಕೊಳ್ಳಿ, ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡಿ. ಅವ್ರಿಗಾಗುವಂತ ಶಿಕ್ಷೆನ ನೀವು ನೋಡೇ ನೋಡ್ಬೋದು. ನಾನು ನೋಡ್ತಾನೆ ಇದ್ದೆ. ನನ್ನ ತಂದೆ ನನಗೋಸ್ಕರ ಸಹಾಯ ಮಾಡಿ, ನನಗೋಸ್ಕರ ಯುದ್ಧ ಮಾಡಿ, ಒಬ್ಬೊಬ್ರಿಗೆ ಯಾವ ಥರ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂತ ನಾನು ನೋಡ್ತಾನೆ ಇದ್ದೀನಿ, ಹೇಳ್ತಾನೆ ಇದ್ದೀನಿ. ಹೋಗಿ ಹತ್ರ ನೋಡಿಲ್ಲ ಅಂದ್ರೂ ಫೋನ್ಗಳ ಮುಖಾಂತರವಾಗಿ ನನ್ನ ನ್ಯೂಸ್ಗಳು ಬರ್ತಾನೆ ಇದ್ದೆ. ಹಿಂಗಾಗಿದೆ, ಹಿಂಗಾಗಿದೆ, ಹಿಂಗಾಗಿದೆ. ಯಾಕಂದ್ರೆ ನಾನು ಅವ್ರ ವಿಷಯಕ್ಕೆ ಹೋಗಲ್ಲ, ಅವ್ರ ವಿಷಯದಲ್ಲಿ ನಾನು ಮಾತಾಡಲ್ಲ, ನಾನು ಕೇಳಲ್ಲ. ಯಾವಾಗ ನಾನು ಕೇಳಲ್ಲ, ಯಾವಾಗ ನಾನು ಆ ವಿಚಾರದಲ್ಲಿ ನಾನು ಚಿಂತೆ ಮಾಡಲ್ಲ, ಯಾವಾಗ ಎಲ್ಲವನ್ನ ನಾನು ತೊರಿತೀನೋ, ನನ್ನ ತಂದೆ ನನಗೆ ಸರ್ವಸ್ವ. ಆಮೇಲೆ ಸರ್ವರು ನಮ್ಮನ್ನು ತೊರೆದಾಗ, ಏನಾಗಿಯಾಗಿ ಅರಿದಾಗ, ಅನಾಥಳಾಗಿ ಅಳುವಾಗ, ಬನ್ನಿ ಮನಸಾರೆ ಕೂಗುವಾಗ ಅತ್ತ ಜೊತೆಲಿ ಇರ್ತಾನೆ. ಕೇಳ್ತಾನೆ, ಅಪ್ಪ ನನ್ಗೆ ಯಾರು ಇಲ್ಲ, ಅಪ್ಪ ನೀನೇ ತಾನೇ ನನ್ನ ಜೊತೆಲಿ ಇದೆಯಾ, ಅವ್ರು ನೋಡು ಏನೇನು ಮಾಡ್ತಾವ್ರೆ, ಅವ್ರನ್ನ ನೀನು ಒಂದ್ಸರಿ ನೋಡು, ನನಗೊಂದು ಸ್ವಲ್ಪ ಬಲ ಕೊಡು. ಕರೆ ಮಾಡೇ ಮಾಡ್ತೀನಿ ಆತ ಸಹಾಯಕನು, ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ. ನಾವೆಲ್ಲ ಆಶ್ರಯ ಇರ್ತೀವಿ ಹೇಳಿ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಆದರೆ ಇದಕ್ಕೆ ಆಪೋಸಿಟ್, ಮನುಷ್ಯರ ಮೇಲೆ ಆಶ್ರಯ ಇರ್ತೀವಿ ಹೊರತು ದೇವ್ರ ಮೇಲೆ ಆಶ್ರಯ ಇಲ್ಲ. ಬಾಯಲ್ಲಿ ಮಾತ್ರನೇ ಅಯ್ಯೋ ನಾನು ದೇವ್ರನ್ನ ಬಿಟ್ಟಿರಲ್ಲಪ್ಪ, ನಾನು ಯೇಸಪ್ಪನ ಬಿಟ್ಟು ನಾನು ಇಷ್ಟು ಬದುಕಲ್ಲಪ್ಪ, ಯೇಸಪ್ಪನ ಅಂದರೆ ನನ್ನ ಪ್ರಾಣ, ನನ್ನ ಜೀವ, ನನ್ನ ಸೊತ್ತು, ಅಯ್ಯೋ ನಾನು ಯೇಸಪ್ಪ ಇಲ್ಲಾಂದ್ರೆ ನಾ ಆತ ಇರೋದಕ್ಕೆ ನಾನು ಇವಾಗ ಬದುಕ್ತಾ ಇರೋದು. ಆಮೇಲೆ ನೋಡಿದ್ರೆ ಇವಾಗ ನಾನು ಭರವಸೆ ಇಟ್ಟಿರೋದು ಕುಟುಂಬಮ್ಮನ ಮೇಲೆ, ಕುಟುಂಬಮ್ಮನ ಜಾಸ್ತಿ ಇಷ್ಟಪಡ್ತೀನಿ, ಜಾಸ್ತಿ ಪ್ರೀತಿ ಮಾಡ್ತೀನಿ. ನಾನು ಅವಾಗ ಮಾತಾಡ್ತಾ ಇರ್ಬೇಕಾದ್ರೆ ಕುಟುಂಬಮ್ಮನಿಗೆ ಒಂದು ಹೇಳ್ತೀನಿ, ಕುಟುಂಬಮ್ಮ ಕೇಳಲ್ಲ, ನಾನು ಹೇಳೋದನ್ನ ಕೇಳಲ್ಲ, ನಾನು ಹೇಳೋದನ್ನ ಮಾಡಲ್ಲ. ಅವಾಗ ಏನಾಗುತ್ತೆ, ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ, ಎಷ್ಟು ಭರವಸೆ ಇಟ್ಕೊಂಡಿದ್ದೆ, ನಾನೇನು ಅಂದ್ಕೊಂಡಿದ್ದೆ, ನಾನು ಹೇಳಿದ್ದು ಒಂದು ಮಾಡಿಲ್ಲ. ಅವರು ಯೇಸಪ್ಪನ ಮೇಲೆ ಎಷ್ಟಮ್ಮ ಪ್ರೀತಿ ಬಂತ ಅವಾಗ, ಅವಾಗ ಯಾರು ನಮ್ಮಮ್ಮ ಪ್ರೀತಿ ಮಾಡ್ತಾ ಇರೋದು, ಅವ್ರ ಕುಟುಂಬಮ್ಮನ್ನ ಇಲ್ಲ ಅಂದ್ರೆ ಯೇಸಪ್ಪನ್ನ. ಬಾಯಲ್ಲ ಯೇಸಪ್ಪ ಅವನು ಅಪ್ಪ ನಾಟಕ ಚೆನ್ನಾಗಿ ಮಾಡಿ, ಅದು ಸಿನಿಮಾಗಳಲ್ಲಿ ನಡೆಯುತ್ತೆ. ಯೇಸಪ್ಪನ ಮುಂದೆ ಯಾವುದೇ ಕಾರಣಕ್ಕೂ ನಡೀತ ಆಗಲ್ಲ. ಅರ್ಥ ಮಾಡ್ಕೊಂಡು ಜೀವನನ ಬುಗುರಿ ಥರ ತಗೊಂಬಾರ್ದು, ಇಲ್ಲ ಥ್ರೋಬಾಲ್ ಥರ ತಗೊಳಕ್ ಹೋಗ್ಬಾರ್ದು. ಜೀವನನ ರೂಪಿಸ್ಕೊಬೇಕು, ವಯಸ್ಸಿಗೆ ತಕ್ಕ ರೀತಿಯಲ್ಲಿ ತನ್ನ ನಡವಳಿಕೆಗಳು ಸರಿಯಾದ ರೀತಿಯಲ್ಲಿ ನಡೆಯುವಾಗ ತನ್ನ ಕರ್ತನ ಆಶೀರ್ವದಿಸ್ತಾನೆ. ಕರ್ತನು ಆಶೀರ್ವದಿಸುವಂಥ ದೇವರು. ನಾವು ಯಾವಾಗಲೂ ಆಶ್ರಯ ಇರಬೇಕಾಗಿರೋದು ತಂದೆ ಮೇಲೆ, ಹೊರತು ಮನುಷ್ಯನಿಗೆ ಅನ್ನ ಮನುಷ್ಯನನ್ನು ಮಾಡ್ತಾನೆ ಅಂತ ಹೇಳಿ ಮೊಟ್ಟೆ ಹೊಡೆಯಕ್ಕೆ ಹೋದ್ರೆ ಎಷ್ಟಂತ ಮೊಟ್ಟೆಲಿ ಹೊಡೆಯಕ್ಕಾಗ್ತದೆ, ವೇಸ್ಟ್ ಆಗಲ್ಲ ಮೊಟ್ಟೆ. ಅದ್ರ ಬದಲು ಆಮ್ಲೆಟ್ ಮಾಡ್ಕೊಂತೀನಿ ಬೇಡ ಅಂತ ಸುಮ್ಮನೆ ತಲೆ ಮೇಲೆ ಮೊಟ್ಟೆ ಹೊಡೆಯೋದಕ್ಕಿಂತ ಹಾಂ ಬಾಣಲೆಲ್ಲ ಹಾಕಿಕೊಂಡ ಗುರ್ಜಿ ಮತ್ತೆ ಇದು ಇದು ಮಾಡ್ಕೊಂಡ್ರೆ ಆಗಲ್ಲ. ಯಾಕೆ ದೇವ್ರು ಕೊಟ್ಟಿರೋದು ಒಳ್ಳೇದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳಕ್ಕೆ ಹೊರತು ವ್ಯರ್ಥವಾಗಿ ಉಪಯೋಗಿಸ್ಕೊಳಕ್ಕಲ್ಲ. ಯಾಕಂದ್ರೆ ಅವನನ್ನು ಮೆಚ್ಚಬೇಕಂದ್ರೆ ಅವ್ನ ಮಟ್ಟೆ ಹಾಕ್ಲೇಬೇಕು. ಜಾಸ್ತಿ ಯವನಸ್ ಹೇಳಿದ್ರೆ
ಬಿಸ್ಕೆಟ್ ಹಾಕ್ಬಿಟ್ನಪ್ಪ ಏನೋ ಅನ್ಕೊಂಡೆ ನಾನು ಯಾವ ಬಿಸ್ಕೆಟ್ ಅಂತ ನಮ್ಮ ಮಕ್ಕಳು. ಆದರೆ ಮಕ್ಳು ಹೇಳೋವಂಥದ್ದು ಏ ಅದು ಹಾಕ್ಬಿಟ್ನಲ್ಲಿ ಬಿಸ್ಕೆಟ್ ನಾನೇನೋ ಅನ್ಕೊಂಡೆ ಅಲ್ಲಿ ಕರೆಕ್ಟಾ ಮಾತು ಬಿಸ್ಕೆಟು ಬೋಂಡ ಬಚ್ಚಿ ಈ ಥರ ಒಂದೊಂದ್ರೂ ಹೇಳ್ಕೊಂಡೆಲ್ಲ ಇಲ್ವ ಅದನ್ನೆಲ್ಲ ಅಲ್ಲಿ ಹಾಕೋದು ಕೊಟ್ಟವ ನಾವೇ ತಗೊಂಡು ತಿಂದ್ಬಿಟ್ರೆ ಚೆನ್ನಾಗಿರ್ತದಲ್ಲ ಯಾವುದಕ್ಕೂ ನಾವು ಇವ್ರು ಕೊಡೋದಕ್ಕಿಂತ ಸುಮ್ಮನೆ ಏನಕ್ಕೆ ಕೊಡಬೇಕು ಅಂದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಅಂದರೆ ತನ್ನಂತ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಗೌರವನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಮನುಷ್ಯನ ಮುಂದೆ ತಲೆ ತರಿಸ್ಕೊಳ್ಳೋದಕ್ಕೆ ಯಾರಿಗೂ ಇಷ್ಟಪಡಲ್ಲ ಯಾವುದೇ ವಿಷಯದಲ್ಲೂ ತಲೆ ತರಿಸೋದಕ್ಕೆ ಇಷ್ಟಪಡಲ್ಲ ಮತ್ತು ಅವಮಾನ ಹೊಂದ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಆ ತಲೆ ತಗಿಸ್ಕೊಳ್ಳೋದಕ್ಕಾಗಲಿ ಅವಮಾನ ಹೊಂದ್ಕೊಳ್ಳೋದಕ್ಕಾಗಲಿ ಇಷ್ಟಪಡದೇ ಇರೋದ್ರಿಂದ ಮೊಟ್ಟೆಗಳು ಜಾಸ್ತಿ ಇರುತ್ತೆ ಬಿಸ್ಕೆಟ್ಗಳು ಜಾಸ್ತಿ ಆಗ್ತಾನೇ ಇರಬೇಕು ಯಾರಿಗೆ ವೇಸ್ಟು ಯಾರಿಗೆ ನಷ್ಟ ಅದ್ರ ಬದಲು ನೋ ಪ್ರಾಬ್ಲಮ್ ನಾನು ಸತ್ಯನೇ ಹೇಳ್ತೀನಿ ರೀ ಸತ್ಯನೇ ಹೇಳ್ತೀನಿ ಇದು ಹಿಂಗೆ ನೀನು ಮಾಡ್ತಾ ಇರೋದು ಇದೆ ನೀನು ಹಿಂಗೆ ಹೋಗ್ತಾ ಇರೋದು ಇದೆ ನೆಟ್ಟಿಗಿದ್ರೆ ಬದುಕ್ತೀಯ ಇಲ್ಲ ಅಂದರೆ ಸತ್ಕಂತೀಯ ಅಂದರೆ ಮುಗೀತು ನಾಲ್ಕು ಮಾತು ಹಿಂದ್ಗಡೆಯಿಂದ ಉಕ್ಕಂತಾರೆ ಗಾಳಿ ಬೀಸುತ್ತಿದೆ ಸಪ್ಪಳ ಕೇಳುತ್ತಿದೆ ಎಲ್ಲಿಂದ ಗಾಳಿ ಬಂದಿತು ಎಲ್ಲಿಗೆ ತಲುಪುತ್ತದು ನಮ್ಮಪ್ಪ ಬೆಳೆಸ್ತಾರೆ ಮತ್ತೆ ನಮ್ಮ ಅಪ್ಪನೇ ಕರ್ಕೊಂಡೋಗ್ತಾರೆ ಆದ್ರೆ ಹೆಂಗ್ ಕರ್ಕೊಂಡೋಗ್ತಾರ ಏನ್ ಮಾಡ್ತಾರೋ ಹೇಳಕ್ ಆಗಲ್ಲ ಗಾಳಿ ಯಾವ ಕಡೆಯಿಂದ ಬಂದು ಯಾವ ಕಡೆ ಬೀಳ್ತಾ ಇದ್ದೋ ನಮ್ಗೆ ಅರ್ಥ ಆಗಲ್ಲ ಆದರೆ ಆ ಗಾಳಿ ಯಾವತ್ತಾನ ಚಿಂತೆ ಮಾಡ್ತಾರೆ ಅಯ್ಯೋ ಎಷ್ಟು ಬೀಸ್ಬೇಕಪ್ಪ ನಾನು ಕತ್ತಾ ಕೊಡ್ಬೇಕು ಇವ್ರು ಗಾಳಿ ಕೊಟ್ಟಿಲ್ಲ ಅಂದ್ರೆ ಹೋಗ್ಕಂತಾರೆ ಅಯ್ಯೋ ಗಾಳಿ ಬಂದಿಲ್ಲ ಏನಾಯ್ತು ಅಂತ ಬೈತಾರೆ ಆಕಾಶ ನೋಡಿ ಬೈಕಂತಾರೆ ಅಯ್ಯೋ ನಮ್ಮಪ್ಪನ ಬೈದ್ಬಿಡ್ತಾರಲ್ಲ ನಾನು ಗಾಳಿ ಕೊಟ್ಟಿಲ್ಲ ಅಂದ್ರೆ ಅದಕ್ಕೊಂದು ಭಯ ಇದೆ ಗಾಳಿ ಒಂದು ಭಯ ಇದೆ ನನ್ನ ತಂದೆ ನನ್ನನ್ನು ಸೃಷ್ಟಿ ಮಾಡಿದೆ ನನ್ನ ತಕ್ಕ ಸಮಯದಲ್ಲಿ ಆಗಾಗ ನನ್ನ ಗಾಳಿನ ಕೊಡದೇ ಇರಬೇಕು ಬೀಸದೇ ಇರಬೇಕು ಆತ್ಮನೂ ಅಷ್ಟೇ ಅದು ಯಾವಾಗಲೂ ತಲುಪಿಸೋದೊಂದೇ ನಾನು ಪರಲೋಕ ರಾಜ್ಯಕ್ಕೆ ಸೇರಬೇಕು ನನಗೋಸ್ಕರ ಇಟ್ಟಿರುವಂಥ ಗುಡಾರವದಲ್ಲಿ ನಾನು ಸೇರ್ಕೊಬೇಕು ಅಂತ ಅದು ಯಾವಾಗಲೂ ತಲುಪಿಸ್ತಾನೇ ಇರುತ್ತೆ ಆ ತಲುಪಿಸಿದವಾಗ ಆತ್ಮನೂ ಸಹ ಯಾವಾಗಲೂ ಸಂತೋಷ ಅರ್ಥ ಮಾಡ್ಕೊಳ್ಳೋದಾದ್ರೆ ಮಾತ್ರ ತಂದೆನ ಚೆನ್ನಾಗಿ ರಚಿಸ್ಬೇಕು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ಜಯನ ಹೊಂದ್ಕೊಳ್ಬೋದು ಇಲ್ಲ ಅಂದ್ರೆ ಕಷ್ಟ ಅರಲುಯ್ಯ ಆ ಕಷ್ಟಕ್ಕೆ ಒಳಗಾಗಬಾರ್ದು ಮನುಷ್ಯನ ಮೇಲೆ ಯಾವುದೇ ರೀತಿಯಲ್ಲಿ ನಾವು ಭರವಸೆ ಇಡಬಾರ್ದು ತಂದೆಯಲ್ಲೇನೆ ನಾವು ಭರವಸೆ ಇಡಬೇಕು ಯಾವಾಗ ತಂದೆ ಹತ್ರ ನಾವು ಭರವಸೆ ಇಡ್ತೀವೋ ನನ್ನ ಬಲವು ಕೀರ್ತನೆಯು ಯಾಹುವೆ ಆತನಿಂದ ನನಗೆ ರಕ್ಷಣೆ ಉಂಟಾಯಿತು ಆತನಲ್ಲಿ ಭದ್ರವಾಗಿ ನೆಲೆಗೊಳ್ಳುವಾಗ ರಕ್ಷಣೆ ನಮಗೆ ನೆಲೆಯಾಗಿರುತ್ತೆ ಉಂಟಾಗಿರುತ್ತೆ ಆತನಲ್ಲಿ ನಾವು ಇಲ್ಲ ಅಂದ್ರೆ ರಕ್ಷಣೆ ನಮ್ಮಲ್ಲಿ ಕಾಣಲ್ಲ .